ಎಲ್ಲ ಒಂದು 10 ಡಿಗ್ರಿ ಪಿಯು ತಂಕ ಮಾಡಿದವರು ಜಾಸ್ತಿ ಇದ್ದ ಹಾಗೆ ಕಾಣ್ತದ ನನಗೆ ಆದರೆ ಅವರಿಗೆಲ್ಲ ಬೈ ಬರ್ತ್ ಹೇಳಿಕೊಟ್ಟಿದ್ದಾರೆ ನಡತೆ ನಿನಗೆ ಮುಖ್ಯ ನಡವಳಿಕೆ ಮುಖ್ಯ ಮನೆಗೆ ವಾಸ್ತು ನೀನು ಮನೆಯಲ್ಲಿರ ಹೆಂಗಸೆ ಮನೆಗೆ ವಾಸ್ತು ಈಗಿನ ಸಿಟಿಗಳಲ್ಲಿ ಹೆಣ್ಣು ಮಕ್ಕಳು ಯಾರು ಅಂತ ಕಂಡುಹಿಡಿಯೋದು ಕಷ್ಟ ಗಂಡ ಹೆಂಡತಿ ಒಟ್ಟಿಗೆ ಟೀ-ಶರ್ಟ್ ತಗೊಳ್ಳೋದು ಒಟ್ಟಿಗೆ ಹಾಕೋದು ಅಲ್ವಾ ಈ ವಾಕಿಂಗ್ ಸ್ಟ್ರೀಟ್ ಅಲ್ಲಿ ಮೊನ್ನೆ ಪರಿಸರ ದಿನಾಚರಣೆ ಆಯ್ತು ನಮ್ಮ ಕೃಷ್ಣಪ್ಪನವರ ವಾರ್ಡ್ ಅಲ್ಲಿ ಅಲ್ಲೊಂದು ಕೆರೆ ಇದೆ ನಾವು ಹೇಳಿದ್ದು ಅಲ್ಲಿ ಒಳ್ಳೆ ಹಣ್ಣಿನ ಗಿಡ ನೆಡಿಯಪ್ಪ ಶುದ್ಧ ಗಾಳಿಯೂ ಆಯ್ತು ಹಣ್ಣು ಪಕ್ಷಿಗಳಿಗೂ ಆಯ್ತು ಬಡವರಿಗೆ ಡ್ರೈ ಫ್ರೂಟ್ಸ್ ಅತ್ತಿ ಹಣ್ಣು ಪೇರಲೆಕಾಯಿ ಅವರು ಅದನ್ನ ತಿನ್ನಕೊಳ್ಳುತ್ತಾರೆ ನಮ್ದೆಲ್ಲ ಬಿಡಿ ಮಾಲಿಗೆ ಹೋಗಿ ಔಷಧಿ ಹಾಕಿ ತಿನ್ನೋ ಹಣೆ ಬರ ಸೋ ಆ ಕಾರಣಕ್ಕೆ ಗಿಡ ನೆಡದಲ್ಲಿ ವಾಕಿಂಗ್ ಆಗ್ತಾ ಇತ್ತು ಒಂದು ಹೆಣ್ಣು ಮಗು ಇಲ್ಲಿ ತನಕ ಫ್ರಾಕ್ ಫ್ರಾಕ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಫ್ರಾಕ್ ತರ ಅದಕ್ಕಿಂತ ಗಿಡ್ಡಿತ್ತದು ಹಾಕೊಂಡು ತಿರುಗ್ತಾ ಇದ್ರು ನಮ್ಮ ಅಜ್ಜಿ ನಾನು ಬೆಳೆದಿದ್ದೆಲ್ಲ ಹುಟ್ಟಿದ್ದೆಲ್ಲ ಶೃಂಗೇರಿ ಹಾಗಾಗಿ ನಮ್ಮ ಅಜ್ಜಿ ಬೆಳಗ್ಗೆ ಮುಂಚೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ನಮ್ಮ ಬೀದಿಲಿ ಯಾರು ಮೊಣಕಾಲು ತನಕ ಬಟ್ಟೆ ಇಲ್ಲ ಅಂದ್ರೆ ಅಜ್ಜಿ ತಕ್ಕ ಎರಡು ಬಾರಿಸಿ ಬರ್ತಿದ್ರು ಎಷ್ಟು ಕನ್ಸನ್ ಬೇರೆಯವರ ಹೆಣ್ಣು ಮಕ್ಕಳು ಇನ್ನೊಬ್ಬರು ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರದು ಅನ್ನೋ ಭಾವ ಹಿಂದಿನ ಅಜ್ಜಿಯಂದ್ರಿಗೆ ಇತ್ತು ಬೆಂಗಳೂರಲ್ಲಿ ಏನಾಗಿದೆ ಅಜ್ಜಿ ಅಂದ್ರೆ ಈಗ ಮೊಮ್ಮಕ್ಕಳು ಸ್ಕರ್ಟ್ ಹಾಕೊಂಡು ತಿರುಗೋ ಪರಿಸ್ಥಿತಿ ಯಾಕೆ ಅವರಿಗೆ ಇನ್ನು ಯೂತ್ಸ್ ಆಗೋ ಹುಚ್ಚು ಒಂದೊಂದು ಏಜಿಗೆ ಒಂದೊಂದು ಭಾವನೆ ಇದೆ ಅಲ್ವಾ ಈ 1 ರಿಂದ 10ನೇ ಕ್ಲಾಸ್ ಮಕ್ಕಳು ಯಾವ ಬಟ್ಟೆ ಹಾಕಬೇಕು ಅದೇ ಹಾಕಬೇಕು 10 ರಿಂದ 25 ಯಾವ ಬಟ್ಟೆ ಹಾಕಬೇಕು ಅದೇ ಹಾಕಬೇಕು 25 ರಿಂದ 50 ಹಾಕಬೇಕು ಯಾವ ಬಟ್ಟೆ ಹಾಕಬೇಕು ಆ ಬಟ್ಟೆ ಹಾಕಬೇಕು ವಯಸ್ಸಾದ ಕಾಲದಲ್ಲಿ ಅವರು ಇನ್ನೊಬ್ಬರಿಗೆ ಬೋಧನೆ ಮಾಡೋ ಹೊತ್ತದು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಈ ನಾಲ್ಕನ್ನ ಭಗವದ್ಗೀತೆ ಪ್ರಪಂಚ ಕೊಟ್ಟಿದೆ ಅದರ ಪ್ರಕಾರ ಬದುಕಿದ್ರೆ ಆ ಮನೆಯಲ್ಲಿ ಡೈವರ್ಸ್ ಆಗೋದಿಲ್ಲ ಮಕ್ಕಳ ಮನಸ್ಸು ಡೈವರ್ಟ್ ಆಗಿ ಸುಸೈಡ್ ಆಗೋದಿಲ್ಲ ಡ್ರಗ್ಸ್ ಗಳಿಗೆ ಅಡಿಕ್ಟ್